ನೆಕ್ಸ್ಟ್ ಯಸಿನ ಮುಂದಿನ ಸತಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಭಾಗವಾಗಿರಲು ಎನ್ ಸಿ ಪಿಯ ಒಂದಿಷ್ಟು ಶಾಸಕರನ್ನ ಬಯಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ. ಈ ಬಗ್ಗೆ ಮಾತಾಡಿರ್ತಕ್ಕಂಥ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಖಾತೆ ಸಚಿವ ಅನುರಾಗ್ ಠಾಕೂರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಇಂತಹ ಸುದ್ದಿಯನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಂತಹ ಚರ್ಚೆಗಳು ಅಧಿಕಾರದ ಪಡಸಾಲೆಯಲ್ಲಿ ಸಹಜ, ಇಂತಹ ಸುದ್ದಿಯನ್ನು ಆನಂದಿಸಬೇಕು ಅಂತ ಪತ್ರಕರ್ತರ ಪ್ರಶ್ನೆಗಳಿಗೆ ಅನುರಾಗ್ ಠಾಕೂರ್ ಉತ್ತರಿಸಿದರು. ಇನ್ನು 15 ದಿನಗಳಲ್ಲಿ ಮಹಾರಾಷ್ಟ್ರ ಹಾಗೂ ದೆಹಲಿ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆ ಆಗುತ್ತೆ, ನೋಡ್ತಾ ಇರಿ ಅಂತ ಶರದ್ ಪವಾರ್ ಮಗಳು ಸುಪ್ರಿಯಾ ಸುಳೆ ಹೇಳಿದರು. ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ವಾಹಿನಿಗಳು ಚರ್ಚೆ ಆಗಿತ್ತು. ಜೊತೆಗೆ ಇಂಡಿಯಾ ನ್ಯೂಸ್ ಚಾನೆಲ್ ಆಗ್ತಕ್ಕೆ ಕೂಡ ಒಂದು ವರದಿ ಮಾಡಿತ್ತು. ಏನಪ್ಪ ಅಂದರೆ 30ಕ್ಕೂ ಹೆಚ್ಚು ಎನ್ ಸಿ ಪಿ ಶಾಸಕರು ಬಿ ಜೆ ಪಿಗೆ ಸೇರೋಕ್ಕೆ ರೆಡಿಯಾಗಿದ್ದಾರಂತೆ. ಈ ಹಿನ್ನೆಲೆ ರಾಷ್ಟ್ರ ರಾಜಕಾರಣದಲ್ಲಿ ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಆಪರೇಷನ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. 15 ದಿನ ಟೈಮ್ ಕೊಟ್ಟಿದ್ದಾರೆ, ಕರ್ನಾಟಕ ಎಲೆಕ್ಷನ್ ಆದಮೇಲೆ ಆಗಬಹುದು ಈ ಆಪರೇಷನ್ ಅನ್ನೋ ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ. ಪ್ರಜಾಪ್ರಭುತ್ವದ ಕಗ್ಗೊಲೆ, ಜನರ ತೀರ್ಪಿನ ವಿರುದ್ಧವಾದ ನಿಲುವುಗಳು, ನಮ್ಗನ್ಸುತ್ತೆ ಇವೆಲ್ಲ ನೋಡಿದಾಗ ಎರಡೇ ಪಾರ್ಟಿ ಇರಬೇಕು, ಅತಂತ್ರ ಫಲಿತಾಂಶ ಬರಬಾರದು, ಕಿತ್ತೋದವರು ಒಳ್ಳೆಯವರು ಯಾರೋ ಒಬ್ಬರ ಅಧಿಕಾರಕ್ಕೆ ಬರಬೇಕು ಅನ್ಸುತ್ತೆ. ವ್ಯವಸ್ಥೆ ಏನು ಮಾಡೋಣ, ಹಂಗೆಲ್ಲ ಇರಲ್ಲ ಅಲ್ವಾ. ಥೂ ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ, ಅವ್ರು ಅವ್ರ ವಿರುದ್ಧ ಓಟ್ ತಗೋ ಬರ್ತಾರೆ, ಅವ್ರ ಜೊತೆ ಸೇರಿ ಸರ್ಕಾರ ಮಾಡ್ತಾರೆ. ಹೌದು, ನಾಚಿಕ್ಗೇಡಿನ ವ್ಯವಸ್ಥೆ ಇವೆಲ್ಲ, ಎಂಜಾಯ್ ಮಾಡಬೇಕಂತೆ ಇಂಥ ಸುದ್ದಿಗಳನ್ನ ಆನಂದಿಸಬೇಕು ಅಂತ ಅನುರಾಗ್ ಠಾಕೂರ್. ಇವರು ಬಿ ಸಿ ಸಿ ಅಧ್ಯಕ್ಷರು ಬೇರೆ ಆಗಿದ್ರು. ಹೌದು, ಕ್ರಿಕೆಟ್ ನೋಡಿ ಎಂಜಾಯ್ ಮಾಡೋದು ಓಕೆ, ಇವರು ಜನ ಅವ್ರು ಯಾವುದೋ ಕಾರಣಕ್ಕೆ ಓಟ್ ಹಾಕಿರ್ತಾರೆ. ಹೌದು, ಓಟ್ ತಗೋಬೇಕಾದ್ರೆ ಕಿತ್ತಾಡ್ಕೊಂಡು ಓಟ್ ತಗೊಳ್ಳೋದು, ಅಧಿಕಾರ ನಡೆಸ್ಬೇಕಾದ್ರೆ ಕೂಡ್ಕೊಂಡು ಅಧಿಕಾರ ನಡೆಸೋದು. ಈ 2 ದಿನ ಹಿಂದೆ ಅಗಾಡಿ ಮೈತ್ರಿಕೂಟ ಆಯ್ತು, ಏನಿತ್ತು ಎನ್ ಸಿ ಪಿ ಕಾಂಗ್ರೆಸ್ಸು ಶಿವಸೇನೆ ಬೆಲ್ಲ, ಅದನ್ನ ಮೈತ್ರಿಕೂಟ ಕಿತ್ತೋಗುತ್ತೆ ಅನ್ನೋ ಚರ್ಚೆ ಇತ್ತು. ಅದಾದಮೇಲೆ ನಿತೀಶ್ ಕುಮಾರ್ ಸೇರಿದಂತೆ ಸೋನಿಯಾ ಗಾಂಧಿ ಸೇರಿದಂತೆ ಎಲ್ಲ ಸಭೆ ಮಾಡಿ ಒಂದು ಹಂತಕ್ಕೆ ತರ್ತಾ ಇದ್ರು. ಈಗ ಮತ್ತೆ ಎನ್ ಸಿ ಪಿ ಶಾಸಕರೆಲ್ಲ ಹೋಗ್ತಾರೆ ಅನ್ನೋ ಚರ್ಚೆ. ಜೊತೆಗೆ ಎ ಪಿ ಗೌರ್ಮೆಂಟ್ ದೆಹಲಿಯಲ್ಲಿ 62 ಸ್ಥಾನ ಇದೆ ಅವ್ರಿಗೆ, 70-62 ಇವರೇ ಇದ್ದಾರೆ, 8 ಜನ ಮಾತ್ರ ಬಿಜೆಪಿಯಲ್ಲಿದ್ದಾರೆ. ಸೊ ಹಾಗಾಗಿ ಅಲ್ಲೂ ಕೂಡ ಬಿ ಜೆ ಪಿ ಅವ್ರಿಗೆ ಸರ್ಕಾರ ಮಾಡ್ಬೇಕು ಅಂದ್ರೆ ಅದೇ ನಡ್ಕೊಬೇಕು. ಇವರು ಅಲ್ಲೂ ಕೂಡ ಟ್ರೈ ಮಾಡ್ತಿದ್ದಾರೆ, ಲಾಸ್ಟ್ ಟೈಮ್ ಎಲ್ಲ ಚರ್ಚೆ ಆಗಿತ್ತು. ಆಮೇಲೆ ಕೇಜ್ರಿವಾಲ್ ನ ವಿಚಾರಣೆ ಮಾಡಿದ್ದಾರೆ ಸಿಬಿಐ. ಹಿಂಗಾಗದ್ಕಿಂತ ಚಿಹ್ನೆ ಇಲ್ಲದೆ ಚುನಾವಣೆ ಮಾಡಿ ಎಲೆಕ್ಷನ್ ಆದ್ಮೇಲೆ ಐ ಪಿ ಎಲ್ ತರ ಬಿಡ್ಡಿಂಗ್ ಮಾಡ್ಬೋದು. ಬಿಡ್ಡಿಂಗ್ ಮಾಡೋದು ಒಳ್ಳೇದಲ್ಲ. ಈಗ ಚಿಹ್ನೆ ಇರೋರು ಕರ್ಕೊಂಡು ಅವ್ರನ್ನ ಆಪರೇಷನ್ ಮಾಡಿ ಸರ್ಕಾರ ಮಾಡೋಕ್ಕಿಂತ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಗೆಲ್ಲೋದು, ಆಮೇಲೆ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರೆಲ್ಲ ಬಿಡ್ಡಿಂಗ್ ಕೂರೋದು, ಬಿಡ್ಡಿಂಗ್ ಕೂತ್ ಸರ್ಕಾರ ಮಾಡೋದು ನಾಚಿಗೆ. ಅದಕ್ಕಿಂತ ಅದಾರ ಅಟ್ಲೀಸ್ಟ್ ಲೀಗಲಿ ಮಾಡ್ಬಿಡ್ಲಿ, ಈ ತರ ಗೆದ್ದವ್ರನ್ನ ಪರ್ಚೇಸ್ ಮಾಡಿ ಸರ್ಕಾರ ಮಾಡೋದು ಯಾವ ಸೀಮೆ ಪೌರುಷ ಇವಲ್ಲ. ಎಲ್ಲಾ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ನೋಡ್ಬಿಟ್ಟಿದೀವಿ ಇದನ್ನ. ಬೇರೆ ಜನ ಯಾವ್ದಾರ ಸಿಂಗಲ್ ಪಾರ್ಟಿಗೆ ಮೆಜಾರಿಟಿ ಕೊಡ್ಬೇಕು ಅನ್ಸುತ್ತೆ ಯಾರಿಗೂ. ಇಲ್ಲ ಕೊಡ್ಲಿಲ್ಲ ಅಂದ್ರೆ ಅತಂತ್ರ ಕೊಟ್ರು ಇನ್ಯಾರನ್ನ ಕರ್ಕೊಂಡು ಹೋಯ್ತಾರೆ ಇವರು ಪರ್ಚೇಸ್ ಮಾಡ್ಕೊಂಡು. ಇಲ್ಲ ಇವ್ರು ಮಾರ್ಕತಾರೆ ಎ ಪಿ ಅಲ್ಲಿ ಸಿಂಗಲ್ ಪಾರ್ಟಿ 62 ಗೆದ್ದವ್ರೆ 70 ಆದ್ರೂ ಆಪರೇಷನ್ ಅಲ್ಲಿ ಇವ್ರಿಗೆ ಎಂತ ಖತರ್ನಾಕ್ಗಳಿರ್ಬೇಕು ನೋಡಿ ಇವ್ರುಗಳು. ಎಲ್ಲಿವರೆಗೆ ಮಾರಾಟ ಆಗೋರು ಇರ್ತಾರೋ ಅಲ್ಲಿವರೆಗೂ ಖರೀದಿದಾರರು ಇರ್ತಾರೆ. ಖರೀದಿದಾರರ ಆಮಿಷಗಳಿಗೆ ಒಳಗಾಗಬಾರ್ದು, ಯಾಕಂದ್ರೆ ನಾವು ಮಾರಾಟದ ವಸ್ತುಗಳಲ್ಲ ಅಂತ ಹೇಳಬೇಕು. ದುರಂತದ ಸನ್ನಿವೇಶ, ಭಾರತದ ವ್ಯವಸ್ಥೆ, ರಾಜಕಾರಣದ ವ್ಯವಸ್ಥೆ ಈ ಮಟ್ಟಿಗೆ ಹಾಳಾಗ್ತಾ ಇರೋದು. ನಾವು 4-5 ದಿನ ನೋಡ್ತೀವಿ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ. ಏ ನಮ್ದು ಅದವ, ನನಗೆ ಭಯ ಆಗ್ತಾ ಇರೋದೇನು ಗೊತ್ತಾ, ನಾ ಯಾರ್ದೋ ಮಹಾರಾಷ್ಟ್ರದ ಬಗ್ಗೆ ಹೇಳ್ತಾವನಿ, ನಾಳೆ ನಮ್ಮ ಕರ್ನಾಟಕದ ಸನ್ನಿವೇಶ ಏನಾಗುತ್ತೆ ಅನ್ನೋ ಆತಂಕ ಕೂಡ. ಈಗಲೇ ಆ ಒಂದು ಏನು ಪಿಕ್ಚರ್ ನೋಡ್ದಂಗೆ ಅನಿಸ್ತಿದೆ, ಶೆಟ್ಟರ್ ಲಕ್ಷ್ಮಣ್ ಸೋದಿ ಬಿಜೆಪಿ ಅನುರಾಗ್ ಠಾಕೂರ್ ಹೇಳೋ ಪ್ರಕಾರ ಮಜಾ ಎಂಜಾಯ್ ಮಾಡು, ಎಂಜಾಯ್ ಮಾಡಿ ಅಂತ. ಬಟ್ ಜನರ ತೆರಿಗೆ ದುಡ್ಡನ್ನ ಹಿಂಗ್ ಹಾಳು ಮಾಡಿ ಹಿಂಗ್ ಅತಂತ್ರ ಆದಾಗ ಅದನ್ನ ಚಿತ್ರಣ ಮಾಡ್ಕೊಂಡು ಲೂಟಿ ಮಾಡಕ್ ನಿಂತಿರ್ತಾರೆ. ಇದು ಅವಮಾನದ ಸಂಗತಿ, ಡೆಫಿನೆಟ್ಲಿ ತುಂಬಾ ಬೇಜಾರಾಗುತ್ತೆ. ಏ ರಾಜಕಾರಣ, ಏ ಹೊಸ ಹುಡುಗರು ಯುವಕರು ರಾಜಕಾರಣಕ್ಕೆ ಬರಬೇಕು ಅನ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ಬೇಜಾರಾಗುತ್ತೆ. ಎಂತ ರಾಜಕಾರಣಕ್ಕೆ ಹೋಗ್ಬೇಕು ನಾವು, ದರಿದ್ರ ರಾಜಕಾರಣ ಇವೆಲ್ಲ. ಮುಂದಕ್ಕೆ ಹೋಗೋಣ, ಯಾವುದೋ ಬೇರೆ ಸುದ್ದಿ.